ಬಂಧುಗಳೇ ನಮಸ್ಕಾರ. ಶ್ರಮ ಹಾಕಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಕಣ್ರಿ. ಆದರೆ ಅದೇ ಯಶಸ್ಸನ್ನು ತಲೆಗೆ ಹಚ್ಕೊಬಿಟ್ರೆ, ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿಬಿಟ್ರೆ ಬದುಕಿನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ನಾನಿವತ್ತು ನಿಮ್ಮ ಮುಂದೆ ಇಡ್ತಿರುವಂಥ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಬೇಬಿ ಶಾಮಿಲಿ ಬಗ್ಗೆ. ಬೇಬಿ ಶಾಮಿಲಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬೇಬಿ ಶಾಮಿಲಿ ಅಂತಿದ್ದ ಹಾಗೆ ನಮಗೆ ಆ ಪುಟ್ಟ ಮುಖ ನೆನಪಾಗತ್ತೆ. ಆ ಮುದ್ದಾದ ಕಣ್ಣುಗಳು, ಮುದ್ದಾದಂಥ ಅಭಿನಯ, ಅದೆಲ್ಲವೂ ಕೂಡ ತಕ್ಷಣ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ. ಬೇಬಿ ಶಾಮಿಲಿ ಬರೀ ಒಂದು ರಾಜ್ಯಕ್ಕೆ ಸೀಮಿತವಾದಂಥ ನಟಿಯಲ್ಲ, ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ಅಭಿನಯಿಸುವ ಮೂಲಕ ಪ್ರತಿಯೊಬ್ಬರನ್ನ ಕೂಡ ಮಂತ್ರ ಮುಗ್ಧರನ್ನಾಗಿಸಿದಂಥ ನಟಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಹುತೇಕರು ನಮ್ಮ ಮನೆಯ ಮಗಳು ಅಂತ ಬೇಬಿ ಶಾಮಿಲಿಯವರನ್ನ ಅಂದ್ಕೊಳ್ತಾ ಇದ್ರು. ಯಾಕಂದ್ರೆ ಆ ವಯಸ್ಸಲ್ಲಿ ಅಂತಹ ಅದ್ಭುತ ನಟನೆ ಬೇಬಿ ಶಾಮಿಲಿಯವರದಿತ್ತು. ಇದು ಒಂದು ಕಡೆಯಿಂದ ನಟನೆಯ ವಿಚಾರ ಆದರೆ, ಮತ್ತೊಂದು ಕಡೆಯಿಂದ ಆ ಕಾಲದಲ್ಲಿ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದವರಲ್ಲಿ ಬೇಬಿ ಶಾಮಿಲಿ ಕೂಡ ಒಬ್ರು. ಅಂದ್ರೆ ಅವರಿಗೆ ಅದೆಷ್ಟು ಬೇಡಿಕೆ ಇತ್ತು, ಅದೆಷ್ಟು ಸಂಭಾವನೆಯನ್ನ ತೆಗೆದುಕೊಳ್ತಾ ಇದ್ಲು ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದೆಷ್ಟೋ ಚಿತ್ರಗಳು ಬೇಬಿ ಶಾಮಿಲಿ ಹೆಸರಿನಲ್ಲಿ, ಅಂದ್ರೆ ಬೇಬಿ ಶಾಮಿಲಿ ಪ್ರಮುಖ ಪಾತ್ರದಲ್ಲಿ ಇರುವ ರೀತಿಯಲ್ಲೇ ಸಿನಿಮಾಗಳು ಬರ್ತಾ ಇತ್ತು. ಯಾಕಂದ್ರೆ ಬೇಬಿ ಶಾಮಿಲಿಗೆ ಅಷ್ಟು ದೊಡ್ಡ ಪ್ರೇಕ್ಷಕ ವರ್ಗ ಕೂಡ ಇತ್ತು. ಇಷ್ಟು ಪ್ರಸಿದ್ಧಿಯನ್ನ ಪಡೆದಂತ ಬೇಬಿ ಶಾಮಿಲಿ ಹೀರೋಯಿನ್ ಆಗಿ ಯಾವ ಕಾರಣಕ್ಕಾಗಿ ಯಶಸ್ವಿ ಆಗ್ಲಿಲ್ಲ? ಹೀರೋಯಿನ್ ಆಗಿ ಯಶಸ್ವಿ ಆಗದೆ ಇರೋದಿಕ್ಕೆ ಅವರ ಅಹಂಕಾರ ಏನಾದರೂ ಕಾರಣ ಆಯ್ತಾ ಅಂತದೊಂದು ಮಾತು ಕೇಳಿ ಬಂದಿದ್ದು ಯಾಕೆ? ಎಲ್ಲ ವಿಚಾರವನ್ನು ಕೂಡ ಇವತ್ತಿನ ಸ್ಟೋರಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಬೇಬಿ ಶಾಮಿಲಿಯವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಬೇಬಿ ಶಾಮಿಲಿಯವರ ತಂದೆ ಬಾಬು ಅಂತ ಹೇಳಿ ಅವರು ಮೂಲತಃ ಕೇರಳದವರು. ಆದರೆ ನಾನೊಬ್ಬ ಆಕ್ಟರ್ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿ ಅವರು ತಮಿಳುನಾಡಿಗೆ ವಲಸೆ ಬರ್ತಾರೆ. ಆಗ ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ಕೂಡ ಚೆನ್ನೈ ನೆನಪಾಗ್ತಾ ಇತ್ತು ಆ ಕಾಲದಲ್ಲಿ. ಆ ಕಾರಣಕ್ಕಾಗಿ ಅವರು ತಮಿಳುನಾಡಿಗೆ ವಲಸೆ ಬರ್ತಾರೆ. ಸಾಕಷ್ಟು ಪ್ರಯತ್ನ ಪಡ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಗುರುತಿಸ್ಕೊಳ್ಬೇಕು ಅಂಥೇಳಿ. ಬಟ್ ಬಾಬು ಅವರು ಯಶಸ್ವಿ ಆಗಲಿಲ್ಲ. ಆ ತಮ್ಮ ಆಸೆಯನ್ನ ಮಗಳ ಮೂಲಕ ಅವರು ಈಡೇರಿಸ್ಕೊಳ್ತಾರೆ. ಬೇಬಿ ಶಾಮಿಲಿ ಹುಟ್ಟಿದ್ದು 1987ರಲ್ಲಿ, ಬೆಳೆದಿದ್ದೆಲ್ಲವೂ ಕೂಡ ತಮಿಳುನಾಡಿನಲ್ಲೇ. ಅವರ ತಂದೆ ಕೇರಳ ಮೂಲದವರಾದರೂ ಕೂಡ ಬೇಬಿ ಶಾಮಿಲಿ ಹುಟ್ಟುವಾಗ ಅವರು ತಮಿಳುನಾಡಿಗೆ ಬಂದಂತ ಕಾರಣಕ್ಕಾಗಿ ತಮಿಳುನಾಡಿನಲ್ಲೇ ಬೇಬಿ ಶಾಮಿಲಿ ಬೆಳೆದಿದ್ದೆಲ್ಲವೂ ಕೂಡ. ಈ ಕಾರಣಕ್ಕಾಗಿ ತಂದೆ ಬಹಳ ಓಡಾಡ್ತಿರ್ತಾರೆ. ನನಗಂತೂ ಯಶಸ್ವಿ ನಟ ಆಗಲಿಕ್ಕೆ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ, ನನ್ನ ಮಗಳನ್ನು ಏನಾದರೂ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಡು ಬರಬೇಕು ಅಂತೇಳಿ ತಂದೆ ಬಹಳ ಪ್ರಯತ್ನವನ್ನು ಪಡ್ತಿರ್ತಾರೆ. ಹೀಗಾಗಿ ಬಾಲ್ಯದಿಂದಲೂ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಟ್ರೈನಿಂಗನ್ನು ಕೊಡ್ತಾ ಇರ್ತಾರಂತೆ. ಇದರ ಪ್ರತಿಫಲ ಎನ್ನುವಂತೆ ಬೇಬಿ ಶಾಮಿಲಿ ಬರೀ 2 ವರ್ಷಕ್ಕೆ, 2 ವರ್ಷಕ್ಕೆ ಎಷ್ಟೋ ಮಕ್ಕಳಿಗೆ ಮಾತನಾಡೋದಕ್ಕೂ ಬರ್ತಾ ಇರೋದಿಲ್ಲ, ಆದರೆ ಬರೀ 2 ವರ್ಷಕ್ಕೆ ಬೇಬಿ ಶಾಮಿಲಿ ತಮಿಳು ಸಿನಿಮಾ ಒಂದರಲ್ಲೇ ಆ್ಯಕ್ಟನ್ನು ಮಾಡ್ತಾರೆ. ರಾಜನದಾಯಿ ಅಂಥೇಳಿ ಸಿನಿಮಾದ ಹೆಸರು. 1989ರಲ್ಲಿ ಬಂದಂಥ ಸಿನಿಮಾ, 87ರಲ್ಲಿ ಶಾಮಿಲಿ ಹುಟ್ಟಿದ್ದು, 89ರಲ್ಲಿ ಆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡ್ತಾರೆ. ಆರಂಭದಲ್ಲಿ ಎಲ್ರಿಗೂ ಕೂಡ ಆತಂಕ ಇರುತ್ತೆ, ಹೇಗಪ್ಪ ಅಭಿನಯಿಸುತ್ತೆ ಈ ಪುಟ್ಟ ಹುಡುಗಿ ಅಂಥೇಳಿ. ಬಟ್ ಅಭಿನಯಕ್ಕೆ ಪ್ರತಿಯೊಬ್ಬರೂ ಕೂಡ ಬೋಲ್ಡ್ ಆಗ್ತಾರೆ. ಮೊದಲ ಸಿನಿಮಾದ ಅಭಿನಯ ಬೇರೆ ಬೇರೆ ಒಂದಷ್ಟು ಅವಕಾಶಗಳು ಕೂಡ ಸಿಗುವ ಹಾಗೆ ಮಾಡುತ್ತೆ. ಎರಡನೇ ಸಿನಿಮಾ ಮಗಡು ಅಂಥೇಳಿ ಅದೇ ವರ್ಷ ಬರುತ್ತೆ, ತೆಲುಗು ಸಿನಿಮಾ ಅದು. ತಮಿಳಿನಲ್ಲಿ ಯಶಸ್ವಿ ಆಗ್ತಾ ಇದ್ದ ಹಾಗೆ ತೆಲುಗಿನಲ್ಲೂ ಕೂಡ ಅವರಿಗೆ ಆಫರ್ ಬರುತ್ತೆ. ಆ ಸಿನಿಮಾ ಕೂಡ ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ. ಬಟ್ ಬೇಬಿ ಶಾಮಿಲಿ ಅವರ ಬದುಕನ್ನೇ ಬದಲಿಸಿದಂಥ ಸಿನಿಮಾ ಅಂದರೆ ಅಂಜಲಿ ಅಂತ, ತಮಿಳು ಸಿನಿಮಾ ಅದು. ಈ ಸಿನಿಮಾ ಅವರ ಬದುಕನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ ಬಿಡುತ್ತೆ. ಸಿನಿಮಾದ ಹೆಸರು ಅಂಜಲಿ, ಅದರಲ್ಲಿ ಬೇಬಿ ಶಾಮಿಲಿಗಿದ್ದಂಥ ಪಾತ್ರದ ಹೆಸರು ಕೂಡ ಅಂಜಲಿ. ಅಂದರೆ ಬೇಬಿ ಶಾಮಿಲಿ ಅವರನ್ನೇ ಪ್ರಮುಖವಾಗಿ ಇರಿಸಿಕೊಂಡು ಆ ಸಿನಿಮಾವನ್ನು ಮಾಡಲಾಗಿರುತ್ತೆ. ಮೆಂಟಲಿ ಚಾಲೆಂಜ್ಡ್ ಪಾತ್ರವನ್ನು ಮಾಡಿರ್ತಾಳೆ ಬೇಬಿ ಶಾಮಿಲಿ. ಬರೀ ಆ ವಯಸ್ಸಿಗೆ, 3 ವರ್ಷ ವಯಸ್ಸು, ಬರೀ 3 ವರ್ಷಕ್ಕೆ ಬೇಬಿ ಶಾಮಿಲಿ ಮಾಡಿದಂಥ ನಟನೆಗೆ ನಿರ್ದೇಶಕರಿಂದ ಹಿಡಿದು ನಿರ್ಮಾಪಕರಿಂದ ಹಿಡಿದು ಆ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಕಲಾವಿದರು ಎಲ್ಲರೂ ಕೂಡ ಕಳೆದು ಹೋಗ್ಬಿಡ್ತಾರೆ. ಅಬ್ಬಬ್ಬ, ಈ ವಯಸ್ಸಿಗಿದೆಂಥ ಪ್ರತಿಭೆ, ಈ ವಯಸ್ಸಿಗಿದೆಂಥ ನಟನೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಬೋಲ್ಡ್ ಆಗ್ತಾರೆ. ಅದೇ ಸಂದರ್ಭದಲ್ಲಿ ತಮಿಳು ಸ್ಟೇಟ್ ಫಿಲ್ಮ್ ಅವಾರ್ಡ್ ಕೂಡ ಆ ಸಿನಿಮಾಗೆ ಪಡೆದುಕೊಳ್ತಾರೆ ಬೇಬಿ ಶಾಮಿಲಿ. ಅವತ್ತಿನಿಂದ ಬೇಬಿ ಶಾಮಿಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ, ಬೇರೆ ಬೇರೆ ಭಾಷೆಗಳಲ್ಲಿ ಅವರಿಗೆ ಅವಕಾಶಗಳು ಬರೋದಕ್ಕೆ ಶುರುವಾಗುತ್ತೆ. ಮಲ್ಲುಟಿ ಅಂತೇಳಿ ಆನಂತರ ಮಲಯಾಳಂ ಸಿನಿಮಾ ಮಾಡ್ತಾರೆ 1990ಯಲ್ಲಿ, ಅದಕ್ಕೂ ಕೂಡ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ ಆ ಸಂದರ್ಭದಲ್ಲಿ. ಆನಂತರ ಅವರು ಕನ್ನಡ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಆನಂತರ ತುಂಬ ತಮಿಳು, ತೆಲುಗು, ಮಲಯಾಳಂ, ಒಂದು ಹಿಂದಿ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಈಗ ಕನ್ನಡ ಸಿನಿಮಾಗಳ ವಿಚಾರಕ್ಕೆ ನಾನು ಬರ್ತೀನಿ. ಕನ್ನಡದಲ್ಲಿ ಮತ್ತೆ ಹಾಡಿತ್ತು ಕೋಗಿಲೆ ಅಂತೇಳಿ ವಿಷ್ಣುವರ್ಧನ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಂಥ ಸಿನಿಮಾ. ಆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾರೆ. ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರು ಶಾಮಿಲಿ ಅವರನ್ನ ತುಂಬ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಬಿಡ್ತಾರೆ. ಬಹುತೇಕರಿಗೆ ಗೊತ್ತಿರಲಿಲ್ಲ ಬೇಬಿ ಶಾಮಿಲಿ ನಮ್ಮ ಕರ್ನಾಟಕದವ್ರು ಅಲ್ಲ ಅಂಥೇಳಿ. ನಿಮ್ಮಲ್ಲೂ ಎಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು, ಒಂದಷ್ಟು ಜನ ಗೊತ್ತಿರಬಹುದು, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಬೇಬಿ ಶಾಮಿಲಿ ಕನ್ನಡದವರೇ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟು ಪಟಪಟ
ಏಕಾಂತ ಮಾತು, ಆ ಅರುಳು ಹುರಿದ ರೀತಿಯಲ್ಲಿ ಮಾತಾಡುವಂತ ಸ್ಟೈಲು, ಆ ಅಭಿನಯ ಎಲ್ಲವೂ ಕೂಡ ಕನ್ನಡದವರೇ ಅಂತ ಅನ್ಸೋದಿಕ್ಕೆ ಶುರುವಾಗಿರುತ್ತೆ. ಹೀಗಾಗಿ ಕನ್ನಡದಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಬೇಬಿ ಶ್ಯಾಮಿಲಿಗೆ ಬರೋದಿಕ್ಕೆ ಶುರುವಾಗುತ್ತೆ. ಬೇಬಿ ಶ್ಯಾಮಿಲಿ ಕೂಡ ಕನ್ನಡದಲ್ಲಿ ಹೆಚ್ಚೆಚ್ಚು ಸಿನಿಮಾಗಳನ್ನ ಒಪ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಕನ್ನಡದಲ್ಲೂ ಕೂಡ ಪ್ರಥಮ ಸಿನಿಮಾಗೆ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಬರುತ್ತೆ. ಆನಂತರ ಭೈರವಿ ಎನ್ನುವಂಥ ಸಿನಿಮಾವನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಶ್ವೇತಾಗ್ನಿ ಎನ್ನುವಂಥ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡ್ತಾರೆ. ಪೊಲೀಸ್ ಲಾಕಪ್ ಎನ್ನುವಂಥ ಸಿನಿಮಾ, ತುಂಬ ಸಿನಿಮಾ ಮಾಡಿದ್ದಾರೆ ಬಟ್ ಪ್ರಮುಖ ಸಿನಿಮಾಗಳನ್ನು ನಾನು ಹೇಳ್ತೀನಿ. ಕಾದಂಬರಿ ಎನ್ನುವಂಥ ಸಿನಿಮಾದಲ್ಲಿ ಶಾಂಭವಿ, ಶಾಂಭವಿ ಸಿನಿಮಾ ಅಂತೂ ಬಿಗ್ ಹಿಟ್ ಆಗುತ್ತೆ, ಬೇಬಿ ಶ್ಯಾಮಿಲಿಗೆ ಇನ್ನಷ್ಟು ಹೆಸರನ್ನು ತಂದುಕೊಡುತ್ತೆ. ಕರುಳಿನ ಕುಡಿಯಂತೂ ಅಳಸಿದಂತಹ ಸಿನಿಮಾ, ಪ್ರತಿಯೊಬ್ಬರನ್ನು ಕೂಡ ಭಾವನಾತ್ಮಕವಾದಂಥ ಸಿನಿಮಾ. ಇದರಲ್ಲಂತೂ ಬೇಬಿ ಶ್ಯಾಮಿಲಿಯವರ ಅಭಿನಯವನ್ನು ಯಾರೂ ಕೂಡ ಎಂದಿಗೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲೂ ಕೂಡ ಬೇಬಿ ಶ್ಯಾಮಿಲಿ ಅಭಿನಯವನ್ನು ಮಾಡ್ತಾರೆ. ಬಾಲನಟಿಯಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಳ್ತಾರೆ. ಸ್ಟಾರ್ ಪಟ್ಟ ಬೇಬಿ ಶ್ಯಾಮಿಲಿ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಬಂದಿರುತ್ತೆ. ಅವರಿಗೋಸ್ಕರವೇ ಎಷ್ಟೋ ಸಿನಿಮಾಗಳು ಕೂಡ ನಿರ್ಮಾಣ ಆಗ್ತಾ ಇರುತ್ತೆ. ಬೇಬಿ ಶ್ಯಾಮಿಲಿ ಸ್ವಲ್ಪ ದೊಡ್ಡವಳಾಗ್ತಾ ಇದ್ದ ಹಾಗೆ ಸಿನಿಮಾ ಅವಕಾಶಗಳು ನಿಧಾನಕ್ಕೆ ಕಡಿಮೆ ಆಗುತ್ತೆ. ಬೇಬಿ ಶ್ಯಾಮಿಲಿ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ನಿಧಾನಕ್ಕೆ ಹೊರಗಡೆ ಉಳ್ಕೊಳ್ತಾರೆ, ಎಜುಕೇಷನ್ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ. ಆ ನಂತರ ಬೇಬಿ ಶ್ಯಾಮಿಲಿ ಮತ್ತೆ ಕಮ್ಬ್ಯಾಕ್ ಮಾಡಿದ್ದು ಬಾಲನಟಿಯಾಗಿ ಅಲ್ಲ, ಬಾಲನಟಿಯಾಗಿ ಒಂದು ಅಧ್ಯಾಯ ಮುಗಿದು ಹೋಗ್ಬಿಡ್ತು. ಆನಂತರ ಅವರು ಕಮ್ಬ್ಯಾಕ್ ಮಾಡಿದ್ದು 2009 ಓಯ್ ಎನ್ನುವಂಥ ತೆಲುಗು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾರೆ. ಬಟ್ ಸಿನಿಮಾ ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆಯೋದಿಲ್ಲ ಅಥವಾ ಹೇಳ್ಕೊಳ್ಳೋಷ್ಟರ ಮಟ್ಟಿಗೆ ಹಿಟ್ ಆಗೋದಿಲ್ಲ. ಬಟ್ ಅಭಿನಯಕ್ಕಾಗಿ ಒನ್ಸ್ ಅಗೇನ್ ಶ್ಯಾಮಿಲಿ ಈ ಸಿನಿಮಾಗೂ ಕೂಡ ಫಿಲ್ಮ್ ಫೇರ್ ಅವಾರ್ಡ್ ಅನ್ನು ಪಡೆದುಕೊಳ್ತಾರೆ. 2009 ಹೀರೋಯಿನ್ ಆಗಿ ಇಲ್ಲಿಂದ ಎಂಟ್ರಿ ಆಗುತ್ತೆ ತೆಲುಗು ಸಿನಿಮಾದ ಮೂಲಕ. ಆನಂತರ ತುಂಬಾ ವರ್ಷಗಳ ಕಾಲ ಗ್ಯಾಪ್ ಅನ್ನು ತೆಗೆದುಕೊಳ್ತಾರೆ. ಗ್ಯಾಪ್ ಯಾಕಂದ್ರೆ ಹೇಳ್ಕೊಳ್ಳುವಂತ ಅವಕಾಶಗಳು ಬೇಬಿ ಶ್ಯಾಮಿಲಿ ಅವರಿಗೆ ಬರಲಿಲ್ಲ. ಬೇಬಿ ಶ್ಯಾಮಿಲಿ ಕೂಡ ತುಂಬಾ ಚೂಸಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಸಿನಿಮಾಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ. ಆನಂತರ 2016 ಅವರಿಗೆ ವಾಲ್ಯೂಮ್ ಥಿಯೇಟಿ ಪುಲ್ಲಮ್ಮೇಟಿ ಎನ್ನುವಂತ ಒಂದು ಮಲಯಾಳಂ ಸಿನಿಮಾ ಬರುತ್ತೆ. ಅದರಲ್ಲೂ ಕೂಡ ಅಭಿನಯಕ್ಕೆ ಸಾಕಷ್ಟು ಪ್ರಶಂಸೆಯನ್ನು ಗಿಟ್ಟಿಸ್ಕೊಳ್ತಾರೆ 2016 ಬಂದಂತ ಆ ಮಲಯಾಳಂ ಸಿನಿಮಾ ಮೂಲಕ. ಆನಂತರ ಮತ್ತೆ ವೀರ ಶಿವಾಜಿ ಎನ್ನುವಂತ ತಮಿಳು ಸಿನಿಮಾ ಬರುತ್ತೆ. 2018 ಅಮ್ಮ ಮಗರಿಲ್ಲು ಎನ್ನುವಂತ ತೆಲುಗು ಸಿನಿಮಾವು ಕೂಡ ಅವರಿಗೆ ಬರುತ್ತೆ, ಅದೇ ಕೊನೆ ಸಿನಿಮಾ. ಆನಂತರ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ಳಿಲ್ಲ 2018 ನಂತರ. ಒಂದಷ್ಟು ಕನ್ನಡ ಸಿನಿಮಾಗಳಲ್ಲೂ ಕೂಡ ಬೇಬಿ ಶ್ಯಾಮಿಲಿ ಅವರಿಗೆ ಆಫರ್ ಬಂದಿತ್ತಂತೆ, ಆದರೆ ಬೇಬಿ ಶ್ಯಾಮಿಲಿ ಆ ಎಲ್ಲ ಆಫರ್ಗಳನ್ನು ಕೂಡ ತಿರಸ್ಕರಿಸಿದರು, ಕಥೆಯ ಕಾರಣಕ್ಕಾಗಿಯೋ ಅಥವಾ ಇನ್ನೊಂದು ಕಾರಣಕ್ಕಾಗಿಯೋ. ಹಾಗೆ ತೆಲುಗಿನಲ್ಲೂ ಕೂಡ ಅವರಿಗೆ ಅವಕಾಶ ಬಂದಿಲ್ಲ ಅಥವಾ ತಮಿಳಿನಲ್ಲಿ ಅವಕಾಶ ಬಂದಿಲ್ಲ ಅಂತಿಲ್ಲ, ತುಂಬ ಅವಕಾಶಗಳು ಬೇಬಿ ಶ್ಯಾಮಿಲಿ ಅವರಿಗೆ ಆ ಸಂದರ್ಭದಲ್ಲೂ ಕೂಡ ಬಂದಿತ್ತು. ನೋಡೋದಿಕ್ಕೂ ಭಾಳ ಚೆನ್ನಾಗಿದ್ದರು, ಅಭಿನಯದ ಬಗ್ಗೆ ಎರಡು ಮಾತೇ ಇರಲಿಲ್ಲ, ಬಟ್ ತುಂಬ ಚೂಸಿ ಆಗಿದ್ದರು, ಕೆಲವೇ ಕೆಲವು ಸಿನಿಮಾಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ರು. ಹೀಗಾಗಿ ಅವರು ಹೀರೋಯಿನ್ ಆಗಿ ಬರೀ 4 ಸಿನಿಮಾಗಳಲ್ಲಿ ಮಾತ್ರ ನಟನೆ ಮಾಡ್ತಾರೆ. ಬಾಲನಟಿಯಾಗಿ 40-50 ಸಿನಿಮಾಗಳಲ್ಲಿ ಆ ವಯಸ್ಸಲ್ಲೇ ಮಾಡಿದ್ರು, ಬಟ್ ಹೀರೋಯಿನ್ ಆಗಿ ಬರೀ 4-5 ಸಿನಿಮಾಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ. ಆದರೆ ಯಾವ ಸಿನಿಮಾವು ಕೂಡ ಇವರಿಗೆ ದೊಡ್ಡ ಹೆಸರನ್ನು ತಂದು ಕೊಡಲಿಲ್ಲ. ಅಷ್ಟು ಚೂಸಿಯಾಗಿ ಆಯ್ಕೆ ಮಾಡಿಕೊಂಡ್ರು ಕೂಡ ಆ ಸಿನಿಮಾಗಳು ಇವರಿಗೆ ಹೆಸರನ್ನು ತಂದು ಕೊಡುವಲ್ಲಿ ಫೇಲ್ಯೂರ್ ಆಗುತ್ತೆ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅವರ ಅಕ್ಕ ಅಂಜಲಿ ಅವರು ಕೂಡ ಬಾಲನಟಿಯಾಗಿ ಗುರುತಿಸಿಕೊಂಡಿದ್ರು. ಅವರ ತಂದೆ ಇಬ್ಬರೂ ಕೂಡ ನಟಿಯರನ್ನಾಗಿ ಮಾಡಿದ್ರು, ಅವ್ರ ತಂದೆಗೆ ಅಷ್ಟೊಂದು ಹುಚ್ಚಿರುತ್ತೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ. ಅಂಜಲಿ ಅವರ ಪತಿ ಖ್ಯಾತ ನಟರಾಗಿರುವಂತಹ ಅಜಿತ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರ ನಡುವೆ ಈಗ ಶ್ಯಾಮಿಲಿ ಅವರ ವಿಚಾರಕ್ಕೆ ಬರ್ತೀನಿ. ಯಾವ ಕಾರಣಕ್ಕಾಗಿ ಬೇಬಿ ಶ್ಯಾಮಿಲಿ ಹೀರೋಯಿನ್ ಆಗಿ ಯಶಸ್ವಿ ಆಗಲಿಲ್ಲ? ಇದು ನಮ್ಮ ಜೀವನಕ್ಕೂ ಕೂಡ ಪಾಠ ಆಗಬೇಕಾಗತ್ತೆ. ಬಾಲನಟಿಯಾಗಿ ಮಿಂಚಿದ್ರು, ಸ್ಟಾರ್ ಪಟ್ಟ ಬಂದಿತ್ತು, ಅದು ಅವರ ತಲೆಗೆ ಹತ್ತಿಬಿಟ್ಟಿತ್ತು. ಬೇಬಿ ಶ್ಯಾಮಿಲಿ ಅವರಿಗೆ ಒಂದು ಸಣ್ಣ ಅಹಂಕಾರ ಅವರಿಗೆ ಬರೋಕ್ಕೆ ಶುರುವಾಗ್ಬಿಟ್ಟಿತ್ತು. ನಾನು ಬಾಲ್ಯದಲ್ಲೇ ನಾನು ಸ್ಟಾರು, ನಾನು ಹೀರೋಯಿನ್ ಆದರೆ ನನಗೆ ಅದ್ಭುತವಾದಂಥ ಅವಕಾಶಗಳು ಬರುತ್ತೆ, ಎಲ್ಲರೂ ಕೂಡ ನನಗೆ ವಿಶೇಷವಾದಂಥ ಮನ್ನಣೆಯನ್ನು ಕೊಡಬೇಕು ಅಂತೇಳಿ, ಜೊತೆಗೆ ಭಾವ ಬೇರೆ, ಅಜಿತ್ ಸೂಪರ್ ಸ್ಟಾರ್ ಕೂಡ ಹೌದು. ಹೀಗಾಗಿ ಎಲ್ಲವೂ ಕೂಡ ಸೇರಿ ಅವರಿಗೊಂದು ತಲೆಯಲ್ಲಿ ಒಂದು ಅಹಂಕಾರ ಇದ್ದೇ ಇತ್ತು. ಈ ಅಹಂಕಾರ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು. ಸಿನಿಮಾ ಶೂಟಿಂಗ್ ಟೈಮ್ಗೆ ಅವರು ಶೂಟಿಂಗ್ ಸೆಟ್ಗೆ ಬರ್ತಾ ಇರಲಿಲ್ಲ, ಹಾಗೆ ಸಿನಿಮಾ ನಿರ್ದೇಶಕರ ಜೊತೆಗೆ ಕಿರಿಕು, ನಿರ್ಮಾಪಕರ ಜೊತೆಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳಿಗೆ ಕಿರಿಕು, ಹಾಗೆ ಅವ್ರು ಯಾವುದಾದ್ರು ಒಂದು ವಿಚಾರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂದರೆ ಯಾವ ವಿಚಾರಕ್ಕೂ ಕೂಡ ಅವ್ರು ಹೊಂದಾಣಿಕೆ ಮಾಡ್ಕೊಳ್ತಿರ್ಲಿಲ್ಲ. ನಾನು ಹೇಳಿದ್ದೇ ಆಗಬೇಕು ಎನ್ನುವಂಥ ಮನೋಭಾವ ಅವರಲ್ಲಿತ್ತು. ಹಾಗೆ ನಾನು ಈ ಹಿಂದೆ ಸ್ಟಾರ್ ನಟಿ ಆಗಿದ್ದಂಥವಳು, ನನಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತೀರಾ ಎನ್ನುವಂಥ ಒಂದು ಮನಸ್ಥಿತಿಯೂ ಕೂಡ ಬೇಬಿ ಶ್ಯಾಮಿಲಿ ಅವರಿಗೆ ಇತ್ತು. ಹಾಗೆ ಸಿನಿಮಾಗಳ ಆಯ್ಕೆ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಯಾರಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲಂತೆ. ಸಿನಿಮಾಗೆ ಯಾರಾದರೂ ಬಂದು ಕೇಳಿದಂಥ ಸಂದರ್ಭದಲ್ಲಿ ಇವರು ಸರಿಯಾದ ರೀತಿಯಲ್ಲಿ ರೆಸ್ಪಾಂಡ್ ಕೂಡ ಮಾಡ್ತಾ ಇರಲಿಲ್ಲ. ಹಾಗೆ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಅಹಂಕಾರವನ್ನು ತೋರಿಸ್ತಾ ಇದ್ರು ಬೇಬಿ ಶ್ಯಾಮಿಲಿ. ಇದೆಲ್ಲದರ ಪ್ರತಿಫಲ ಎನ್ನುವಂತೆ ಹೀರೋಯಿನ್ ಆಗಿ ಯಶಸ್ವಿ ಆಗಲೇ ಇಲ್ಲ ಬೇಬಿ ಶ್ಯಾಮಿಲಿ. ಕೆಲವೇ ಕೆಲವು ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗುವಂಥ ಪರಿಸ್ಥಿತಿ ಬಂತು. ಇದೆಲ್ಲದರಿಂದ ನೋಡಿ ಬೆಸತ್ತು ಬೆಸತ್ತು ಕೊನೆ ಕೊನೆಗೆ ನಿರ್ಮಾಪಕರು, ನಿರ್ದೇಶಕರು ಇವರಿಗೆ ಅವಕಾಶಗಳನ್ನು ಕೊಡದೇ ಬಿಟ್ಬಿಟ್ರು. ಆರಂಭದಲ್ಲಿ ತುಂಬ ಜನ ಹೋಗಿ ಕೇಳ್ಕೊಳ್ತಾ ಇದ್ರು ಈ ಸಿನಿಮಾ ಮಾಡ್ತೀರಾ ಅಂತ ಹೇಳಿ, ಅದಕ್ಕೆ ಇವರು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಹಾಗೆ ಸಿನಿಮಾ ಸೆಟ್ಟಲ್ಲೂ ಕೂಡ ಇಂಥ ಎಲ್ಲ ವಿಚಾರಗಳು ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಯಿತು. ಹಳೆಯ ಪೇಪರ್ಗಳಲ್ಲೆಲ್ಲೂ ಕೂಡ ಬಂದಿದೆ ಈ ವಿಚಾರ, ಅಥವಾ ನೀವು ಗೂಗಲ್
ಗೂಗಲ್ ಅನ್ನು ಕೂಡ ಸರ್ಚ್ ಮಾಡಿ ನೋಡಬಹುದು. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗ ನಿಮಗೆ ತುಂಬಾ ಕಂಟೆಂಟ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಬೇಬಿ ಶ್ಯಾಮಿಲಿ ಅವರು ಹೀರೋಯಿನ್ ಆದ ನಂತರ ಹೇಗಿದ್ರು ಅಂತೇಳಿ, ಇದೆಲ್ಲದರ ಪ್ರತಿಫಲ ಎನ್ನುವಂತೆ ಬೇಬಿ ಶ್ಯಾಮಿಲಿ ಅವರಿಗೆ ಕಂಪ್ಲೀಟ್ ಆಗಿ ಅವಕಾಶಗಳು ಕೈತಪ್ಪಿ ಹೋಗ್ಬಿಡುತ್ತೆ. ನೋಡಿ, ಯಶಸ್ಸು ಅನ್ನೋದು ಮನುಷ್ಯನ ಯಾವ ರೀತಿಯಾಗಿ ಬದಲಾಯಿಸಿ ಬಿಡುತ್ತೆ ಅನ್ನೋದಕ್ಕೆ ಬೇಬಿ ಶ್ಯಾಮಿಲಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇದರಿಂದ ನಾವು ಕೂಡ ಪಾಠ ಕಲಿಯೋದು ಸಾಕಷ್ಟಿದೆ.